ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ವೀರಶೈವ ಲಿಂಗಾಯತರ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿದೆ ವೀರಶೈವ ಲಿಂಗಾಯತ ಮಹಾಸಭಾ ಅಧಿವೇಶನದಲ್ಲಿ ಮುಖಂಡರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದಕ್ಕೆ ವೀರಶೈವ ಲಿಂಗಾಯತ ಮುಂದಾಗಿರುವಂಥದ್ದು ಮಹಾಸಭಾ ಅಧಿವೇಶನದಲ್ಲಿ ಮುಖಂಡರು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ವೀರಶೈವ ಲಿಂಗಾಯತ ಸಮುದಾಯದ ಪ್ರತ್ಯೇಕ ಗಣತಿಗೆ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಆನ್ಲೈನ್ ಮೂಲಕ ಸಮುದಾಯದ ಜಾತಿ ಗಣತಿಗೆ ತೀರ್ಮಾನವನ್ನ ಮಾಡಲಾಗಿದೆ ನಿನ್ನೆ ದಾವಣಗೆರೆಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಈ ಹಿಂದಿನಿಂದಲೂ ಕೂಡ ಜಾತಿ ಜನಗಣತಿ ವಿಚಾರ ಬಂದಾಗ ಅದು ಅವೈಜ್ಞಾನಿಕವಾಗಿದೆ ವೈಜ್ಞಾನಿಕವಾಗಿ ಮತ್ತೊಮ್ಮೆ ಅದು ಜನಗಣತಿ ಆಗಬೇಕು ಅನ್ನುವಂಥ ಒಂದಿಷ್ಟು ಪಟ್ಟಣ ಹಿಡಿದಿದ್ರು ಈಗ ಮತ್ತೊಂದು ನಿರ್ಧಾರಕ್ಕೆ ಬಂದಿದೆ ಈ ಒಂದು ಸಮುದಾಯ ಆನ್ಲೈನ್ ಮೂಲಕ ಜಾತಿ ಜನಗಣತಿಯನ್ನ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿರುವಂತದ್ದು ನಿನ್ನೆ ನಡೆದಿರುವಂತಹ ಸಮಾವೇಶದಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ಕಾಂತರಾಜ್ ವರದಿಯಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆಯನ್ನ ಅರ್ಧದಷ್ಟು ಕಡಿಮೆ ತೋರಿಸಿರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ ಅವರು ಹೀಗಾಗಿ ಪ್ರತ್ಯೇಕ ಗಣತಿಗೆ ಮಹಾಸಭೆಗೆ ಒತ್ತಾಯ ಮಾಡಲಾಗ್ತಾ ಇದೆ ಇವತ್ತು ಮಾಜಿ ಸಿ ಎಂಗಳಾದಂಥ ಬಿ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಹಾಗೂ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಮಹಾ ಅಧಿವೇಶನಕ್ಕೆ ಬರಲಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಶಿವಪ್ರಸಾದ್ ನಿನ್ನೆ ಮಹಾಸಭಾ ಅಧಿವೇಶನ ಆಯಿತು ಮಹಾಸಭಾ ಅಧಿವೇಶನದಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಈಗ ಆನ್ಲೈನ್ ಮೂಲಕ ಜಾತಿ ಜನಗಣತಿ ಮಾಡಬೇಕು ಅನ್ನುವಂತ ಒಂದಿಷ್ಟು ನಿರ್ಧಾರ ಮಾಡಿದ್ದಾರೆ ಆದರೆ ಇದಕ್ಕೆ ಸರ್ಕಾರ ಒಪ್ಪುತ್ತಾ ಇದಕ್ಕೆಲ್ಲ ಅನುಮತಿ ಸಿಗುತ್ತಾ ಅಂತ ಚೇತನ್ ಇಲ್ಲಿ ಬಹಳ ಪ್ರಮುಖವಾಗಿ ಏನಂದ್ರೆ ಮಹಾಸಭಾಗೆ ಸ್ವಾಮೀಜಿಗಳು ಒತ್ತಾಯವನ್ನು ಮಾಡಿದ್ದಾರೆ ಯಾಕಂದ್ರೆ ಕಾಂತರಾಜು ವರದಿಯಲ್ಲಿ ಈಗ ವೀರಶೈವ ಸಮುದಾಯದ ಮುಖಂಡರು ಹಾಗೂ ಸ್ವಾಮೀಜಿಗಳು ಹೇಳುವಂತ ಪ್ರಕಾರ ರಾಜ್ಯದಲ್ಲಿ ಸುಮಾರು ಎರಡು ಕೋಟಿಗೂ ಹೆಚ್ಚು ಸಂಖ್ಯೆಯಲ್ಲಿ ವೀರಶೈವ ಲಿಂಗಾಯತರು ಇದ್ದಾರೆ ಆದರೆ ಇದು ಕಾಂತರಾಜು ವರದಿಯಲ್ಲಿ ಕೇವಲ ಅರವತ್ತರಿಂದ ಎಪ್ಪತ್ತು ಲಕ್ಷ ಮಾತ್ರ ತೋರಿಸಿ ನಮ್ಮ ಸಮುದಾಯವನ್ನು ತಳಮಟ್ಟಕ್ಕೆ ತೆಳುವಂತಹ ಕೆಲಸಗಳಾಗ್ತಾ ಇದೆ ಹೀಗಾಗಿ ಸರ್ಕಾರ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡೋಕ್ಕೂ ಮುನ್ನ ವೀರೇಶೈವ ಮಹಾಸಭಾದಿಂದ ಕೇವಲ ವೀರಶೈವ ಲಿಂಗಾಯತರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂತ ಒಂದು ಆನ್ಲೈನ್ ಮೂಲಕ ಗಣತಿಯನ್ನ ಮಾಡಿ ಆ ಬರುವಂತಹ ಅಂಶವನ್ನ ಸರ್ಕಾರಕ್ಕೆ ನೀವು ಸಲ್ಲಿಸಿ ಕಾಂತರಾಜು ವರದಿ ಬರುವಂತಹ ಅಂಕಿಅಂಶಗಳು ನಾವು ಆನ್ಲೈನ್ ಮಾಡುವಂತಹ ಒಂದು ಗಣತಿ ಇದೆಯಲ್ಲ ಅಂದ್ರೆ ಇದು ರಾಜ್ಯಕ್ಕೆ ಒತ್ತಾಯ ಮಾಡ್ತಾ ಇಲ್ಲ ವೀರಶೈವ ಮಹಾಸಭಾಗೆ ಒತ್ತಾಯ ಮಾಡ್ತಿದೆ ವೀರಶೈವ ಮಹಾಸಭಾ ಇನಿಷಿಯೇಟಿವ್ ತೆಗೆದುಕೊಂಡು ಒಂದು ಒಂದು ಗಣತಿಯನ್ನ ಮಾಡಿ ಬರೀ ವೀರಶೈವ ಸಮುದಾಯ ಇದು ವೀರಶೈವ ಲಿಂಗಾಯತ ಸಮುದಾಯದ ಗಣತಿಯನ್ನ ಆನ್ಲೈನ್ ಮೂಲಕ ಮಾಡಿ ಯಾಕೆಂದ್ರೆ ಸಮಯ ಕಡಿಮೆ ಇರುವಂತಹ ಆನ್ಲೈನ್ ಮೂಲಕ ಮಾಡಿ ಆಗ ಎಷ್ಟು ಅಂಕಿ ಸಂಖ್ಯೆಗಳು ಬರ್ತವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆಗ ಕಾಂತರಾಜು ವರದಿಯಲ್ಲಿ ಬರುವಂತಹ ಅಂಕಿ ಸಂಖ್ಯೆಗಳು ನಮ್ಮ ಮಹಾಸಭಾದಿಂದ ಮಾಡುವಂತಹ ಅಂಕಿ ಸಂಖ್ಯೆಗಳಿದೆಯಲ್ಲ ಇದನ್ನ ಟ್ಯಾಲಿ ಮಾಡಿದಾಗ ವಾಸ್ತವಾಂಶ ಆಗುತ್ತೆ ಎಷ್ಟು ಜನ ನಮ್ಮ ಸಮುದಾಯ ಎರಡು ಕೋಟಿಗೂ ಹೆಚ್ಚು ಜನ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಒಂದು ಲಿಂಗಾಯತ ಸಮುದಾಯದ ನಾಯಕರು ವೀರಶೈವ ಮಹಾಸಭಾ ಮತ್ತು ಸ್ವಾಮೀಜಿಗಳ ಒತ್ತಾಯ ಆದರೆ ಕಾಂತರಾಜು ವರದಿಯಲ್ಲಿ ಕೇವಲ ಇದನ್ನ ಅರವತ್ತರಿಂದ ಎಪ್ಪತ್ತು ಲಕ್ಷ ಒಂದು ಕೋಟಿಯ ಒಳಗಡೆನೆ ತೋರಿಸಿರುವಂತದ್ದು ಇದು ಉದ್ದೇಶ ಪೂರ್ವಕವಾಗಿ ಲಿಂಗಾಯತ ಸಮುದಾಯ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ಅಂತ ಇದೆ ಸೊ ಅದನ್ನ ಉಳಿಬೇಕು ಅದನ್ನ ಮೂರು ಅಥವಾ ನಾಲ್ಕನೇ ಪ್ಲೇಸ್ ತರಬೇಕು ಅನ್ನುವಂತ ದೃಷ್ಟಿಯಿಂದ ಮಾಡಲಾಗ್ತಾ ಇದೆ ಯಾವ ರೀತಿಯಾಗಿ ಅಂದ್ರೆ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಎಂಬತ್ತ ಒಂಬತ್ತು ಒಳಪಂಗಡಗಳು ಇರುವಂತದ್ದು ಆದ್ರೆ ಎಂಬತ್ತೊಂಬತ್ತು ಒಳಪಂಗಡಗಳು ಎಲ್ಲವನ್ನೂ ಕೂಡ ಸೇರಿಯೇ ವೀರಶೈವ ಲಿಂಗಾಯತ ಸಮುದಾಯ ಅಂತ ಕರೆಯೋದು ಆದ್ರೆ ಸರ್ಕಾರ ಈ ಒಂದು ವರದಿಯಲ್ಲಿ ಏನ್ ಮಾಡಿದೆ ಅಂತಂದ್ರೆ ಅದನ್ನ ಅವರ ಕಸುಬುಗಳಿಗೆ ಸಂಬಂಧಪಟ್ಟಂತೆ ಅವರನ್ನ ಡಿವೈಡ್ ಮಾಡಿದ್ದಾರೆ ಉಪಜಾತಿಗಳಾಗಿ ವಿಂಗಡಿಸಿದ್ದಾರೆ ಇದರಿಂದಾಗಿ ಸಂಖ್ಯೆ ವೀರಶೈವ ಸಮುದಾಯದ ಸಂಖ್ಯೆ ಏನಾಗಿದೆ ಅದು ಕಡಿಮೆ ಆಗಿದೆ ಆದ್ರೆ ಆ ರೀತಿಯಾಗಿ ಟ್ರೀಟ್ ಮಾಡಬೇಡಿ ಆಯಾ ಸಮುದಾಯ ಆಯಾ ಕಸುಬುಗಳಿಗೆ ಅವ್ರು ಮಾಡ್ತಾ ಇರಬಹುದು ಆದ್ರೆ ಎಲ್ಲರೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದವರು ಅಂತ ಕನ್ಸಿಡರ್ ಮಾಡಿದಂತ ಸಂದರ್ಭದಲ್ಲಿ ಎರಡು ಕೋಟಿಗೂ ಹೆಚ್ಚು ಜನ ನಮ್ಮ ಸಮುದಾಯದ ಸಂಖ್ಯೆ ಬರುತ್ತೆ ಸೊ ಆದ್ರೆ ಕಾಂತರಾಜು ವರದಿಯಲ್ಲಿ ಇದಿಲ್ಲ ಹೀಗಾಗಿ ಸ್ವಾಮೀಜಿಗಳು ಮತ್ತೆ ವೀರಶೈವ ಸಮುದಾಯದ ಮುಖಂಡರು ಕೂಡ ಮಹಾಸಭಾಗ ಒತ್ತಾಯ ಮಾಡ್ತಾ ಏನಂದ್ರೆ ನೀವೇ ಒಂದು ಸಪರೇಟ್ ಆಗಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಗಣತಿಯನ್ನ ಮಾಡಿ ಆನ್ಲೈನ್ ಮೂಲಕ ಮಾಡಿ ಆ ವರದಿಯನ್ನ ತರಿಸಕೊಂಡು ಸರ್ಕಾರ ವರದಿ ಸ್ವೀಕಾರ ಮಾಡ್ಕೊಳಕ ಮುನ್ನವೇ ಅದನ್ನ ನೀವು ಸರ್ಕಾರಕ್ಕೆ ತಲುಪಿಸಿ ಎನ್ನುವಂತ ಒತ್ತಾಯವನ್ನ ಮಾಡ್ತದೆ ಈ ಮೂಲಕ ಸರ್ಕಾರ ಸಿಡ್ಡು ಹೊಡೆಯುವಂತಹ ನಿಟ್ಟಿನಲ್ಲಿ ಮಹಾಸಭೆ ಏನು ನಿನ್ನೆ ನಡೆಯಿತು ಇವತ್ತು ಕೂಡ ಇರುವಂತಹ ದಾವಣಗೆರೆಯಲ್ಲಿ ನಡೀತಾ ಇರುವಂತದ್ದು ಸೊ ಆ ಮಹಾಸಭದಲ್ಲಿ ಒತ್ತಾಯ ಬಂದಿರುವಂತದ್ದು ಇವತ್ತು ಕೂಡ ಅಷ್ಟೇ ಇವತ್ತು ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ ಯಡಿಯೂರಪ್ಪ ಅವರಾಗಿರ್ಬೋದು ಜೊತೆಗೆ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು ಜೊತೆಗೆ ಬಸವರಾಜ ಬೊಮ್ಮಾಯಿ ಜೊತೆಗೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಮೇಲೆ ಲಕ್ಷ್ಮಣ್ ಸವದಿ ಅವರು ಮಾಜಿ ಡಿ ಸಿಎಂ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ವಿಜೇಂದ್ರ ಭಾಗಿಯಾಗ್ತಾ ಇದ್ದಾರೆ ಸೊ ನಿನ್ನೆಗಿಂತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಸೇರ್ತಾರೆ ಜೊತೆಗೆ ರಾಜ್ಯ ಸರ್ಕಾರದ ಜಾಂತಿ ಗಣತಿಯ ಒಂದು ವರದಿಯನ್ನ ಸ್ವೀಕಾರ ಇದೆಯಲ್ಲ ಇದಕ್ಕೆ ಪ್ರಬಲವಾಗಿ ವಿರೋಧ ಕೇಳ್ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಆಗುತ್ತೆ ಜೊತೆಗೆ ಅಖಿಲ ಭಾರತ ವೀರೇಶ ಮಹಾಸಭಾ ಲಿಂಗಾಯತ ಸಮುದಾಯ ಅವರು ಕೂಡ ತಮ್ಮ ನಿರ್ಣಯನ ಇವತ್ತು ಪ್ರಕಟ ಮಾಡ್ತಾರೆ ನಿರ್ಣಯದಲ್ಲಿ ಜಾತಿ ಗಣಿತಿಯನ್ನು ಸಂಪೂರ್ಣವಾಗಿ ವಿರೋಧ ಮಾಡಬೇಕು ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಇವತ್ತು ಮಾಡಿದ್ದಾರೆ ಚೇತಾ ಓಕೆ ನಿಮ್ಮೆಲ್ಲ ಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ